ರೂಪಾಂತರಗೊಂಡಿರುವಂತಹ ಕೊರೋನಾ ವೈರಾಣು ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಕರ್ಫ್ಯೂ ಹಾಕಲಾಗಿದೆ ಇದು ಜನವರಿ 2 ರ ಬೆಳಗ್ಗೆ 6 ಗಂಟೆವರೆಗೆ ಇರುತ್ತೆ ಅಂದ್ರೆ ಸುಮಾರು 9 ದಿನ ಕಾಲ ಕರ್ಫ್ಯೂ ಇರುತ್ತೆ ಇದು ಇಡೀ ರಾಜ್ಯಕ್ಕೆ ಅನ್ವಯ ಆಗುತ್ತೆ ವರದೇಶದಿಂದ ಬರುವಂತ ಪ್ರತಿಯೊಬ್ಬರು ಆರ್‌ಟಿಪಿಸಿಆರ್ ನೆಗೆಟಿವ್ ಸರ್ಟಿಫಿಕೇಟ್ ಇಟ್ಕೊಂಡೆ ಪ್ರವಾಸ ಮಾಡಬೇಕು ಅದು 72 ಗಂಟೆ ಒಳಗೆ ಮಾಡಿಸಿರಬೇಕು ಈಗಾಗಲೇ ವಿಮಾನ ನಿಲ್ದಾಣದಲ್ಲಿ ಪರೀಕ್ಷೆ ವ್ಯವಸ್ಥೆ ಮಾಡಲಾಗಿದೆ ವಿಮಾನ ನಿಲ್ದಾಣದಲ್ಲಿ ಆರೋಗ್ಯ ಸಿಬ್ಬಂದಿ ಈಗಾಗಲೇ ನಿಯೋಜನೆ ಮಾಡಿದ್ದೇವೆ ಯಾರೊಬ್ಬರು ಸಹ ಚೆಕ್ ಮಾಡದೇನೆ ಇಲ್ಲಿ ಹೊರಗಡೆ ಬರದ ರೀತಿ ನೋಡಿಕೊಂಡಿದ್ದೇವೆ ಇನ್ ವ್ಯೂ ಆಫ್ ದ ನ್ಯೂ ಸ್ಟ್ರೈನ್ ಆಫ್ ಕೋವಿಡ್ 19 ವೈರಸ್ and as per the advice of government of india and technical advisor committee it is decided to impose night curfew from today till 2nd january 2021 between 10 pm to 6 am I request all public to cooperate to prevent and contain new covid 19 strain ಥ್ಯಾಂಕ್ ಯು ಸರ್ ಬೆಳಿಗ್ಗೆ ಹೊತ್ತು ಸಭೆ ಸಮಾರಂಭಗಳು ಮಾಡಕ್ಕೆ ಅವಕಾಶ ಇದೆಯಾ ಓನಣ್ಣ ಬೆಳಿಗ್ಗೆ 6 ಗಂಟೆ ಮೇಲೆ ರಾತ್ರಿ 10 ಗಂಟೆವರೆಗೂ ಏನು ಬೇಕಾದರೂ ಮಾಡ್ಬೋದು 10 ಗಂಟೆ ನಂತರ ಮನೆ ಬಿಟ್ಟು ಯಾರು ಹೊರಗಡೆ ಬರದೇನೆ ನಮಗೆ ಸಹಕಾರ ಕೊಡಬೇಕು ಈ ಕೋವಿಡ್ ಅನ್ನು ತಡೆಯುವ ದೃಷ್ಟಿ ಯಾವುದೇ ತೀರದೇ ಹಾಸ್ಪಿಟ್ಲು ಮತ್ತೊಂದು ಮಗದೊಂದ್ರ ಬಗ್ಗೆ ಏನು ಪ್ರಶ್ನೆ ಇರೋಲ್ಲ ಮಾರ್ಗಸೂಚಿ ಏನಿದೆ ಎಲ್ಲ ಬಿಡುಗಡೆ ಮಾಡ್ತೀವಿ ಕೊರೋನಾ ವೈರಾಣು ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಕರ್ಫ್ಯೂ ಹಾಕಲಾಗಿದೆ ಇದು ಜನವರಿ 2 ರ ಬೆಳಗ್ಗೆ 6 ಗಂಟೆವರೆಗೆ ಇರುತ್ತೆ ಅಂದ್ರೆ ಸುಮಾರು 9 ದಿನ ಕಾಲ ಕರ್ಫ್ಯೂ ಇರುತ್ತೆ ಇದು ಇಡೀ ರಾಜ್ಯಕ್ಕೆ ಅನ್ವಯ ಆಗುತ್ತೆ ವರದೇಶದಿಂದ ಬರುವಂತ ಪ್ರತಿಯೊಬ್ಬರು ಆರ್‌ಟಿಪಿಸಿಆರ್ ನೆಗೆಟಿವ್ ಸರ್ಟಿಫಿಕೇಟ್ ಇಟ್ಕೊಂಡೆ ಪ್ರವಾಸ ಮಾಡಬೇಕು ಅದು 72 ಗಂಟೆ ಒಳಗೆ ಮಾಡಿಸಿರಬೇಕು ಈಗಾಗಲೇ ವಿಮಾನ ನಿಲ್ದಾಣದಲ್ಲಿ ಪರೀಕ್ಷೆ ವ್ಯವಸ್ಥೆ ಮಾಡಲಾಗಿದೆ ವಿಮಾನ ನಿಲ್ದಾಣದಲ್ಲಿ ಆರೋಗ್ಯ ಸಿಬ್ಬಂದಿ ಈಗಾಗಲೇ ನಿಯೋಜನೆ ಮಾಡಿದ್ದೇವೆ ಯಾರೊಬ್ಬರು ಸಹ ಚೆಕ್ ಮಾಡದೇನೆ ಇಲ್ಲಿ ಹೊರಗಡೆ ಬರದ ರೀತಿ ನೋಡಿಕೊಂಡಿದ್ದೇವೆ ಇನ್ ವ್ಯೂ ಆಫ್ ದ ನ್ಯೂ ಸ್ಟ್ರೈನ್ ಆಫ್ ಕೋವಿಡ್ 19 ವೈರಸ್ and as per the advice of government of india and technical advisor committee it is decided to impose night curfew from today till 2nd january 2021 between 10 pm to 6 am I request all public to cooperate to prevent and contain new covid 19 strain ಥ್ಯಾಂಕ್ ಯು ಧನ್ಯವಾದ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ